ಕೃಷ್ಣ ನೋಡಿ ಅಯ್ಯೋ ಪಾಪ ಅನ್ನಿಸ್ತು, ನಿಶ್ವಿಕ ಸಿಗ್ಲಿ ಅನ್ನಿಸ್ತು. ಆಕ್ಚುಲಿ ಈ ಸಿನಿಮಾದಲ್ಲಿ ಆಕ್ಚುಲಿ ಈ ಸಿನಿಮಾದಲ್ಲಿ ನಾನಲ್ಲ ಇವರು ಇರೋ, ಅದ್ಭುತವಾಗಿ ಅಭಿನಯಿಸಿದ್ದಾರೆ. ನಾನು ಫಸ್ಟ್ ಟೈಮ್ ಇವತ್ತು ನೋಡಿದ್ದು, ಭಾಳ ಖುಷಿಯಾಯಿತು. ತುಂಬ ಅಂದರೆ ತುಂಬ ಎಂಟರ್ಟೈನಿಂಗ್ ಆಗಿದೆ. ನಾವು ಆ ಶೂಟಿಂಗ್ ಮಾಡಿದಾಗ ಒಂದು ಸಿನಿಮೆ ಮಾಡ್ಕೊಂಡು ಹೋಗಿರ್ತೀವಿ, ಬಟ್ ಓವರಾಲ್ ನೋಡಿದಾಗ ತುಂಬ ನಾವೇ ನಕ್ಕಿದ್ದೀವಿ. ಅಷ್ಟು ಆ್ಯಕ್ಟ್ ಮಾಡಿದ್ರು, ಆ್ಯಕ್ಟ್ ನಾವೇ ಆ್ಯಕ್ಟ್ ಮಾಡಿದ್ರು ಅಷ್ಟು ನಗು ಬಂತು. ಹಿರಿಯವ್ರ ಕಾಮಿಡಿ ಟೈಮಿಂಗ್ ಆಗ್ಬೋದು, ನಿಶ್ವಿಕಾ ಅವ್ರದ್ದು ಆಗ್ಬೋದು, ರಘು ಸರ್ದು ಆಗ್ಬೋದು. ಐ ಥಿಂಕ್ ಅಮೇಝಿಂಗ್ ಫಿಲಮು. ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಚಿತ್ರ, ಭಾಳ ಖುಷಿ ಆಯ್ತಿದ್ರು. ಒಂದು ಚಿತ್ರ ನಮ್ಮ ಕಡೆಯಿಂದ ಬಂದಿರೋದು ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ಭಾಳ ಅಂದರೆ ಭಾಳ ಖುಷಿ ಆಗುತ್ತೆ. ಓಟ್ ರಘು ಸರ್, ದಿಲ್ ಪಸಂದ್ ಪಸಂದೆ ಶಿವ ತೇಜಸ್ ಅವರು ಅವರು ಮಾಡಿರೋ ಸ್ಕ್ರಿಪ್ಟ್ ವರ್ಕ್ ಆಗ್ಬೋದು, ಈ ಒಂಥರ ಫ್ಯಾಮಿಲಿದು, ಆಮೇಲೆ ಸ್ವಲ್ಪ ಹುಡುಗಾಟ ತರಲೆ ಇದ್ರ ಜೊತೆಗೆಲ್ಲ ಹೌದು, ಅದು ಸ್ವಲ್ಪ ತಮಾಷೆ ಮಾಡೋಕ್ಕೋ ಒಂದು ಅಮಾಸೆ ಆಗುತ್ತೆ ಅನ್ನೋದೊಂದು ಮಾತು ನಮ್ಮಲ್ಲಿ ಜನಪದ ಒಂದು ಗಾದೆ ಇದೆ. ಆದರೆ ತಮಾಷೆ ತಮಾಷೆಯಾಗಿರೋ ಚೆನ್ನಾಗಿರ್ತಾರೆ, ಸೀರಿಯಸ್ ಅವ್ರು ಬೇರೆ ಥರ ಆಗುತ್ತೆ. ಆ ಥರದ ಮಾತುಗಳು ತೇಜಸ್ ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಡಾರ್ಲಿಂಗ್ ಕೃಷ್ಣ ಆಗ್ಬೋದು, ಸಾಧು ಕೋಕಿಲ, ಗಿರಿ, ನಿಶ್ವಿಕಾ, ನಿಶ್ವಿಕಾ ತುಂಬ ತುಂಬ ಚೆನ್ನಾಗಿ ಮಾಡಿದ್ರು ನಿಶ್ವಿಕಾ. ಆಮೇಲಿಂದ ಮೇಘನಾ ಶೆಟ್ಟಿ ಎಲ್ಲರೂ ಒಂಥರ ಅರ್ಜುನ್ ಜನ್ಯ ಮ್ಯೂಸಿಕ್ ಆಗ್ಬೋದು. ಇನ್ನು ನಮ್ಮ ಕೆಲಸ ನಾವು ಮಾಡಿದ್ದೀವಿ, ನಿಮ್ಮ ಮುಂದೆ ಬಂದಿದ್ದೀವಿ. ಇನ್ನು ಇದಕ್ಕೆ ಬೇಕಾದಂಥ ಸಪೋರ್ಟು, ಸಹಾನುಭೂತಿ, ಪ್ರೋತ್ಸಾಹ ಇನ್ನು ನಾಳೆಯಿಂದ ನಿಮ್ಮ ಮುಂದೆ ಬೇಕಾಗುತ್ತೆ. ಇದನ್ನು ನೋಡಿ ಸಪೋರ್ಟ್ ಮಾಡಿದ್ರೆ ಇದು ಒಂಥರ ಈ ಥರದ್ದು ಒಂದು ಹೌದು, ಇದು ಕಮರ್ಷಿಯಲ್ಲು ಹೌದು, ಒಂದು ಬೇರೆ ಥರದ್ದು ಒಂದು ಮೆಸೇಜ್ ಸಿನಿಮಾನೂ ಹೌದು. ಈ ಥರದ ಪ್ರಯತ್ನಗಳು ಇನ್ನು ಹೆಚ್ಚು ಮಾಡ್ಬೋದು ಅಂತ. ಇನ್ನು ನಮ್ದಾಯ್ತು, ಇನ್ನು ನಿಮ್ಮ ಪ್ರೋತ್ಸಾಹ. ಕೃಷ್ಣ ನೋಡಿ ಅಯ್ಯೋ ಪಾಪ ಅನ್ನಿಸ್ತು, ನಿಶ್ವಿಕ ಸಿಗ್ಲಿ ಅನ್ನಿಸ್ತು. ಆಕ್ಚುಲಿ ಈ ಸಿನಿಮಾದಲ್ಲಿ ಆಕ್ಚುಲಿ ಈ ಸಿನಿಮಾದಲ್ಲಿ ನಾನಲ್ಲ ಇವರು ಇರೋ, ಅದ್ಭುತವಾಗಿ ಅಭಿನಯಿಸಿದ್ದಾರೆ. ನಾನು ಫಸ್ಟ್ ಟೈಮ್ ಇವತ್ತು ನೋಡಿದ್ದು, ಭಾಳ ಖುಷಿಯಾಯಿತು. ತುಂಬ ಅಂದರೆ ತುಂಬ ಎಂಟರ್ಟೈನಿಂಗ್ ಆಗಿದೆ. ನಾವು ಆ ಶೂಟಿಂಗ್ ಮಾಡಿದಾಗ ಒಂದು ಸಿನಿಮೆ ಮಾಡ್ಕೊಂಡು ಹೋಗಿರ್ತೀವಿ, ಬಟ್ ಓವರಾಲ್ ನೋಡಿದಾಗ ತುಂಬ ನಾವೇ ನಕ್ಕಿದ್ದೀವಿ. ಅಷ್ಟು ಆ್ಯಕ್ಟ್ ಮಾಡಿದ್ರು, ಆ್ಯಕ್ಟ್ ನಾವೇ ಆ್ಯಕ್ಟ್ ಮಾಡಿದ್ರು ಅಷ್ಟು ನಗು ಬಂತು. ಹಿರಿಯವ್ರ ಕಾಮಿಡಿ ಟೈಮಿಂಗ್ ಆಗ್ಬೋದು, ನಿಶ್ವಿಕಾ ಅವ್ರದ್ದು ಆಗ್ಬೋದು, ರಘು ಸರ್ದು ಆಗ್ಬೋದು. ಐ ಥಿಂಕ್ ಅಮೇಝಿಂಗ್ ಫಿಲಮು. ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಚಿತ್ರ, ಭಾಳ ಖುಷಿ ಆಯ್ತಿದ್ರು. ಒಂದು ಚಿತ್ರ ನಮ್ಮ ಕಡೆಯಿಂದ ಬಂದಿರೋದು ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ಭಾಳ ಅಂದರೆ ಭಾಳ ಖುಷಿ ಆಗುತ್ತೆ. ಓಟ್ ರಘು ಸರ್, ದಿಲ್ ಪಸಂದ್ ಪಸಂದೆ ಶಿವ ತೇಜಸ್ ಅವರು ಮಾಡಿರೋ ಸ್ಕ್ರಿಪ್ಟ್ ವರ್ಕ್ ಆಗ್ಬೋದು, ಈ ಒಂಥರ ಫ್ಯಾಮಿಲಿದು, ಆಮೇಲೆ ಸ್ವಲ್ಪ ಹುಡುಗಾಟ ತರಲೆ ಇದ್ರ ಜೊತೆಗೆಲ್ಲ ಹೌದು, ಅದು ಸ್ವಲ್ಪ ತಮಾಷೆ ಮಾಡೋಕ್ಕೋ ಒಂದು ಅಮಾಸೆ ಆಗುತ್ತೆ ಅನ್ನೋದೊಂದು ಮಾತು ನಮ್ಮಲ್ಲಿ ಜನಪದ ಒಂದು ಗಾದೆ ಇದೆ. ಆದರೆ ತಮಾಷೆ ತಮಾಷೆಯಾಗಿರೋ ಚೆನ್ನಾಗಿರ್ತಾರೆ, ಸೀರಿಯಸ್ ಅವ್ರು ಬೇರೆ ಥರ ಆಗುತ್ತೆ. ಆ ಥರದ ಮಾತುಗಳು ತೇಜಸ್ ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಡಾರ್ಲಿಂಗ್ ಕೃಷ್ಣ ಆಗ್ಬೋದು, ಸಾಧು ಕೋಕಿಲ, ಗಿರಿ, ನಿಶ್ವಿಕಾ, ನಿಶ್ವಿಕಾ ತುಂಬ ತುಂಬ ಚೆನ್ನಾಗಿ ಮಾಡಿದ್ರು ನಿಶ್ವಿಕಾ. ಆಮೇಲಿಂದ ಮೇಘನಾ ಶೆಟ್ಟಿ ಎಲ್ಲರೂ ಒಂಥರ ಅರ್ಜುನ್ ಜನ್ಯ ಮ್ಯೂಸಿಕ್ ಆಗ್ಬೋದು. ಇನ್ನು ನಮ್ಮ ಕೆಲಸ ನಾವು ಮಾಡಿದ್ದೀವಿ, ನಿಮ್ಮ ಮುಂದೆ ಬಂದಿದ್ದೀವಿ. ಇನ್ನು ಇದಕ್ಕೆ ಬೇಕಾದಂಥ ಸಪೋರ್ಟು, ಸಹಾನುಭೂತಿ, ಪ್ರೋತ್ಸಾಹ ಇನ್ನು ನಾಳೆಯಿಂದ ನಿಮ್ಮ ಮುಂದೆ ಬೇಕಾಗುತ್ತೆ. ಇದನ್ನು ನೋಡಿ ಸಪೋರ್ಟ್ ಮಾಡಿದ್ರೆ ಇದು ಒಂಥರ ಈ ಥರದ್ದು ಒಂದು ಹೌದು, ಇದು ಕಮರ್ಷಿಯಲ್ಲು ಹೌದು, ಒಂದು ಬೇರೆ ಥರದ್ದು ಒಂದು ಮೆಸೇಜ್ ಸಿನಿಮಾನೂ ಹೌದು. ಈ ಥರದ ಪ್ರಯತ್ನಗಳು ಇನ್ನು ಹೆಚ್ಚು ಮಾಡ್ಬೋದು ಅಂತ. ಇನ್ನು ನಮ್ದಾಯ್ತು, ಇನ್ನು ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಹಾನುಭೂತಿ, ನಿಮ್ಮ ಸಹಕಾರ ನಮಗೆ ಬೇಕು. ನಮಸ್ತೆ.